ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ನವರಾತ್ರಿಯ ಶುಭಾಶಯಗಳು. ಈ ದಿನ ನವರಾತ್ರಿಯ ಎರಡನೇ ದಿನದ ಪೂಜೆಯನ್ನು ಮಾಡಲಾಗುತ್ತೆ. ನವದುರ್ಗೆಯ ಎರಡನೇ ರೂಪವಾದ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲಾಗುತ್ತೆ. ಬ್ರಹ್ಮಚಾರಿಣಿ ದೇವಿಯು ಶಿವನಿಗಾಗಿ ಕಠಿಣ ತಪಸ್ಸನ್ನು ಮಾಡಿದಳು ಅಂತ ಹೇಳಲಾಗತ್ತೆ. ಹಾಗಾಗಿ ಬ್ರಹ್ಮಚಾರಿಣಿ ದೇವಿಯ ಪೂಜೆಯನ್ನು ಹೇಗೆ ಮಾಡಬೇಕು, ಈ ದಿನ ಯಾವ ಬಣ್ಣದ ಬಟ್ಟೆಯನ್ನು ಹಾಕೋಬೇಕು, ಯಾವ ಹೂಗಳಿಂದ ದೇವಿಯನ್ನು ಪೂಜೆ ಮಾಡಬೇಕು, ಯಾವ ನೈವೇದ್ಯವನ್ನು ಇಡಬೇಕು ಅನ್ನೋದನ್ನು ಕಥೆಯ ಸಮೇತ ಮಂತ್ರವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲಾಗುವುದು. ತಪಸ್ಸಿನ ರೂಪಕವಾದ ಬ್ರಹ್ಮಚಾರಿಣಿ ದೇವಿಯನ್ನು ನವರಾತ್ರಿ ಹಬ್ಬದಲ್ಲಿ ಪೂಜೆ ಮಾಡಲಾಗತ್ತೆ. ತಾಯಿ ಬ್ರಹ್ಮಚಾರಿಣಿಯ ಕುರಿತು ಒಂದಿಷ್ಟು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ, ಬನ್ನಿ. ಹೆಸರೇ ಸೂಚಿಸುವಂತೆ ತಾಯಿ ಬ್ರಹ್ಮಚಾರಿಣಿ ಅಂದರೆ ದೃಢತೆ ಮತ್ತು ನಡವಳಿಕೆಯ ದೇವತೆ. ತಾಯಿಯು ಒಂದು ಕೈಯಲ್ಲಿ ಜಪಮಾಲೆಯನ್ನು ಮತ್ತು ಇನ್ನೊಂದು ಕೈಯಲ್ಲಿ ಕಮಂಡಲವನ್ನು ಹಿಡಿದಿರ್ತಾರೆ. ನಿಮ್ಮ ಜೀವನದಲ್ಲಿ ಯಶಸ್ಸು ಪಡಿಬೇಕಾದ್ರೆ ನೀವು ತಾಯಿಯ ಈ ರೂಪವನ್ನು ಪೂಜೆ ಮಾಡಲೇಬೇಕು. ತಾಯಿಯ ಈ ರೂಪವನ್ನು ಪೂಜಿಸೋದ್ರಿಂದ ಸಂಯಮ ಮತ್ತು ಪರಿತ್ಯಾಗ ಮತ್ತು ನಿರ್ಲಿಪ್ತತೆಯೊಂದಿಗೆ ವ್ಯಕ್ತಿಯಲ್ಲಿ ಸದ್ಗುಣದ ಭಾವನೆಗಳು ಸಹ ಬೆಳೆಯುತ್ತವೆ. ಪರ್ವತಗಳ ರಾಜ ಹಿಮವಂತನ ಪುತ್ರಿಯಾಗಿ ಜನಿಸಿದ ಶೈಲಪುತ್ರಿ ದೇವಿಯು ಶಿವನನ್ನು ಪತಿಯಾಗಿ ಪಡೆಯಲು ನಾರದರ ಉಪದೇಶದಂತೆ ಕಠಿಣ ತಪಸ್ಸನ್ನು ಮಾಡ್ತಾರೆ. ಬಹಳ ಕಠಿಣವಾದ ತಪಸ್ಸು ಮಾಡಿದ ಕಾರಣದಿಂದ ಈ ದೇವಿಗೆ ತಪಶ್ಚಾರಿಣಿ ಅಂದರೆ ಬ್ರಹ್ಮಚಾರಿಣಿ ಎನ್ನುವ ಹೆಸರು ಬಂತು. ತಪಸ್ಸು ಮಾಡುವ ಕಾಲದಲ್ಲಿ ಬರೀ ಹೂವುಗಳು, ಹಣ್ಣುಗಳು ಮತ್ತು ಎಲೆಗಳನ್ನು ಮಾತ್ರ ಒಂದು ಕಾಲದವರೆಗೆ ಸೇವಿಸುತ್ತಿದ್ದರು. ನಂತರದಲ್ಲಿ ಎಲೆಯ ಸೇವನೆಯನ್ನು ಕೂಡ ನಿಲ್ಲಿಸಿದರು. ಪರ್ಣ ಅಂದರೆ ಎಲೆ, ಹಾಗಾಗಿ ಈಕೆಯನ್ನು ಅಪರ್ಣಾ ಅಂತ ಕೂಡ ಕರೆಯಲಾಗುತ್ತೆ. ನಂತರ ಶಿವನೇ ಒಬ್ಬ ಸನ್ಯಾಸಿಯ ರೂಪವನ್ನು ತಾಳಿ ಬಂದು ತಪಸ್ಸನ್ನು ಮಾಡ್ತಾ ಇರೋವಂಥ ದೇವಿಯನ್ನು ಪರೀಕ್ಷೆ ಮಾಡ್ತಾರೆ. ಶಿವನಲ್ಲಿ ಈಕೆಗೆ ಇರುವ ನಿಷ್ಠೆಯನ್ನು ಪರೀಕ್ಷಿಸಿ ಪಾರ್ವತಿಯ ಅಖಂಡ ನಿಷ್ಠೆಗೆ ಮೆಚ್ಚಿದ ಶಿವನು ಆಕೆಗೆ ಒಲಿಯುತ್ತಾರೆ. ಬ್ರಹ್ಮಚಾರಿಣಿ ದೇವಿಯು ಮಂಗಳ ಗ್ರಹದ ಅಧಿಪತಿ ಅಂತ ಹೇಳಲಾಗತ್ತೆ. ಆಕೆಯು ಎಲ್ಲ ಅದೃಷ್ಟವನ್ನು ನೀಡ್ತಾಳೆ ಮತ್ತು ಭಕ್ತರ ಮಾನಸಿಕ ಕ್ಷೋಭೆ ನಿವಾರಣೆ ಮಾಡಿ ಅವರ ದುಃಖವನ್ನು ಕೂಡ ನಿವಾರಣೆ ಮಾಡ್ತಾರೆ. ಮಂಗಳ ದೋಷ ಮತ್ತು ಜಾತಕದಲ್ಲಿ ಮಂಗಳ ಗ್ರಹವು ಕೆಟ್ಟ ಸ್ಥಾನದಲ್ಲಿ ಇದ್ದರೆ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜೆ ಮಾಡಬೇಕು. ತಾಯಿ ಬ್ರಹ್ಮಚಾರಿಣಿ ದೇವಿಯು ಕಮಲ ಮತ್ತು ದಾಸವಾಳದ ಹೂಗಳನ್ನು ತುಂಬ ಇಷ್ಟಪಡ್ತಾರೆ. ಅಂದರೆ ಬಿಳಿ ತಾವರೆ ಹೂವು ಮತ್ತು ಕೆಂಪು ದಾಸವಾಳದ ಹೂವು ಅಥವಾ ಬಿಳಿ ದಾಸವಾಳ ಹೂವು ಅಥವಾ ಕೆಂಪು ಕಮಲದ ಹೂವು, ಇವುಗಳಿಂದ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯ ಪೂಜೆಯನ್ನು ಮಾಡಬೇಕಾಗತ್ತೆ. ಆ ದಿನ ಬಿಳಿ ವಸ್ತ್ರವನ್ನು ಧರಿಸಬೇಕಾಗತ್ತೆ, ಅಂದರೆ ಬಿಳಿ ಬಣ್ಣದ ಸೀರೆಯನ್ನು ಉಡಬೇಕಾಗತ್ತೆ. ಇನ್ನು ನೈವೇದ್ಯಕ್ಕಾಗಿ ಹಾಲು, ಸಕ್ಕರೆ, ಬಾಳೆಹಣ್ಣು ಇದರಿಂದ ಯಾವುದಾದ್ರೂ ಒಂದು ಸಿಹಿ ಪದಾರ್ಥವನ್ನು ಮಾಡಿಡ್ಬೋದು. ಕೇಸರಿ ಬಾತು, ಸಜ್ಜಿಗೆ, ಅವಲಕ್ಕಿಯಿಂದ ಕೂಡ ಯಾವುದೇ ಸಿಹಿ ಪದಾರ್ಥವನ್ನು ಮಾಡಿ ನಾವು ನೈವೇದ್ಯಕ್ಕೆ ಇಡ್ಬೋದು. ಇವತ್ತು ನಾನು ನಿಮಗೆ ಮೊಸರವಲಕ್ಕಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ, ಅದನ್ನು ಕೂಡ ನಾವು ದೇವಿಗೆ ನೈವೇದ್ಯವನ್ನು ಮಾಡ್ಬೋದು. ಬ್ರಹ್ಮಚಾರಿಣಿ ದೇವಿಯ ಮಂತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೋಡ್ಕೊಳ್ಳಿ. ಪೂಜೆ ಆದ ನಂತರ ಆ ಒಂದು ಮಂತ್ರ ಪಠನೆಯನ್ನು ಮಾಡಿ. ಅದಕ್ಕಿಂತ ಮುಂಚೆ ಯಥಾಪ್ರಕಾರ ನಾವು ಸ್ಟೌಗೂ ಕೂಡ ಪೂಜೆ ಮಾಡಬೇಕು. ಅರಿಶಿನ, ಕುಂಕುಮ, ಹೂವು ಎಲ್ಲನೂ ಕೂಡ ಇಟ್ಟು ರಂಗೋಲಿ ಹಾಕಿ ಅಲಂಕಾರ ಮಾಡಬೇಕು. ಇದು ನಮ್ಮ ಸಂಪ್ರದಾಯ ಅಲ್ವಾ ಸ್ನೇಹಿತರೆ? ಹಿಂದಿನ ಕಾಲದಿಂದನೂ ಅಷ್ಟೇ. ವಿಶೇಷ ಹಬ್ಬ ಹರಿದಿನಗಳು ಅಂದರೆ ಮೊದಲು ಅವರು ಒಲೆಯನ್ನು ಒರೆಸಿ ಸಾರಿಸಿ ಅದಕ್ಕೆ ರಂಗೋಲಿ ಇಟ್ಟು ಅರಿಶಿನ ಕುಂಕುಮ ಹಚ್ಚಿ ಆ ನಂತರನೇ ಅಡುಗೆಯನ್ನು ಮಾಡ್ತಾ ಇದ್ರು. ಮುಸ್ಲಿನ ಪೂಜೆ ಕೂಡ ಆಗಿದೆ. ಸ್ಟೌವು ಕೂಡ ಎಲ್ಲ ಒರೆಸಿ ಅರಿಶಿನ ಕುಂಕುಮ ರಂಗೋಲಿ ಹೂವು ಎಲ್ಲ ಇಟ್ಟು ರೆಡಿ ಮಾಡಾಗಿದೆ. ಈಗ ಪೂಜೆ ಹೇಗೆ ಆಗಿದೆ ಬನ್ನಿ ಅದನ್ನು ಕೂಡ ನೋಡ್ಕೊಂಡು ಬರೋಣ. ಕೆಲವರು ಪ್ರಶ್ನೆ ಕೇಳ್ತಾ ಇದ್ರಿ, ಪ್ರತಿದಿನ ಕೂಡ ಸಂಕಲ್ಪ ಮಾಡಬೇಕಾ ಅಂತ. ಇಲ್ಲ, ಮೊದಲನೇ ದಿನ ಸಂಕಲ್ಪ ಮಾಡಿದ್ರೆ ಸಾಕು. ಪ್ರತಿದಿನ ಹೂ ಮಾತ್ರ ಬದಲಾಯಿಸಬೇಕು, ನೈವೇದ್ಯವನ್ನು ಮಾಡಿಡಬೇಕು. ಪೂಜೆಯೆಲ್ಲ ಆದ ನಂತರ ದೇವಿಯ ಅಷ್ಟೋತ್ತರಗಳು, ಸ್ತೋತ್ರಗಳು ಮತ್ತು ಲಲಿತಾ ಸಹಸ್ರನಾಮ ಆಗಿರ್ಬೋದು, ನಿಮಗೆ ಯಾವುದು ಬರುತ್ತೋ ಆ ಒಂದು ಮಂತ್ರ ಸ್ತೋತ್ರನ ಹೇಳ್ಕೋಬೇಕು. ಅಥವಾ ಈಗ ನಾನು ಆಯಾ ದಿನದ ದೇವಿಗೆ ಸಂಬಂಧಪಟ್ಟಂಥ ಮಂತ್ರಗಳನ್ನ ಕೂಡ ಕೊಟ್ಟಿರ್ತೀನಿ, ಅದನ್ನಾದರೂ ನೀವು ಪಠನೆ ಮಾಡಿಕೊಂಡ್ರೆ ಸಾಕು. ಆದಷ್ಟು ಈ ದಿನ ತಾವರೆ ಹೂವು ಮತ್ತು ದಾಸವಾಳ ಹೂವನ್ನು ಕಳಸಕ್ಕೆ ಇಟ್ಟು ಪೂಜೆನ ಮಾಡಿ. ನೀವೇನಾದರೂ ದುರ್ಗಾದೇವಿ ಅಥವಾ ಚಾಮುಂಡೇಶ್ವರಿ ಫೋಟೋ ವಿಗ್ರಹನ ಇಟ್ಟು ಪೂಜೆ ಮಾಡ್ತಾ ಇದ್ದರೆ ಆ ಒಂದು ಫೋಟೋ ಅಥವಾ ವಿಗ್ರಹಕ್ಕೂ ಕೂಡ ಅಷ್ಟೇ, ಬಿಳಿ ತಾವರೆ ಹೂವು ಅಥವಾ ದಾಸವಾಳ ಹೂವನ್ನು ಇಟ್ಟು ಪೂಜೆ ಮಾಡಿ. ಬನ್ನಿ ಈಗ ಸಿಂಪಲ್ಲಾಗಿ ಮೊಸರವಲಕ್ಕಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ.
ಮೊಸರು ಅವಲಕ್ಕಿಯನ್ನು ಮಾಡೋದಕ್ಕೆ ಗಟ್ಟಿ ಅವಲಕ್ಕಿನೇ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ತೊಳೆದು 3-4 ಸಲ ತೊಳೆದು ಇಟ್ಕೋಬೇಕು. ಆ ತೊಳೆಯುವಾಗಲೇ ಚೆನ್ನಾಗಿ ಮೆತ್ತಗಾಗ್ಬಿಡತ್ತೆ, ಹಾಗಾಗಿ ನೀರಲ್ಲಿ ನೆನೆಸೋದೇನು ಬೇಡ. ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಎರಡೂ ಕೂಡ ತೊಗೊಂಡಿದ್ದೀನಿ, ಯಾವ್ದು ಬೇಕಾದರೂ ಹಾಕೋಬೋದು. ಈಗ ಅವಲಕ್ಕಿಯನ್ನು ಬಟ್ಲಿಗೆ ಹಾಕ್ಕೊಂಡು ಅದನ್ನು 3-4 ಸಲ ಚೆನ್ನಾಗಿ ತೊಳೆದಿದ್ದೀನಿ. ಇದನ್ನು ನೆನೆಸೋದೇನು ಬೇಡ, ಯಾಕಂದರೆ ಮೊಸರು ಹಾಕಿದಾಗ ಆ ಮೊಸರಿನಲ್ಲೇ ಅವಲಕ್ಕಿ ನೆನೆದೋಗ್ಬಿಡತ್ತೆ. ಹಾಗಾಗಿ ಈ ಮೊಸರು ಹಾಕಿ ಈಗ ಸ್ವಲ್ಪ ಹೊತ್ತು ಅದನ್ನು ನೆನೆಯೋದಕ್ಕೆ ಬಿಟ್ಟು ನಾವು ಒಗ್ಗರಣೆಯೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಅವಲಕ್ಕಿ ನೆನೆದ್ಬಿಡತ್ತೆ. ಅದಕ್ಕೆ ಬೇಕಾದರೆ ಈಗ ನಾವು ಹಸಿಮೆಣಸಿನ್ಕಾಯಿ, ದಾಳಿಂಬೆ ಹಣ್ಣು ಅದನ್ನೆಲ್ಲನೂ ಕೂಡ ಹಾಕಿ ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಕೋಬೇಕು. ಅವಲಕ್ಕಿ ನೆನೀತಾ ಇರುತ್ತೆ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪುಟ್ಟು ಬಟ್ಲನ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ, ಸ್ವಲ್ಪ ಕಡಲೆಬೇಳೆ, ಉದ್ದಿನ ಬೇಳೆ ಇದಿಷ್ಟನ್ನು ಕೂಡ ಹಾಕೋಬೇಕು. ಅದು ಚೆನ್ನಾಗಿ ಫ್ರೈ ಆದಮೇಲೆ ಕರಿಬೇವು ಮತ್ತು ಒಣಗಿದ ಮೆಣಸಿನಕಾಯಿಯನ್ನು ಹಾಕೋಬೇಕು. ಕೊನೆಯಲ್ಲಿ ಗೋಡಂಬಿನ ಹಾಕಿ ಸ್ಟೌವನ್ನು ಆಫ್ ಮಾಡಬೇಕು. ಎಣ್ಣೆ ಬಿಸಿ ಇರುತ್ತಲ್ಲ ಅದರಲ್ಲೇ ಗೋಡಂಬಿ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ಈಗ ಈ ಒಗ್ಗರಣೆಯನ್ನು ನೆನೆಸಿಟ್ಟಿರುವಂಥ ಅವಲಕ್ಕಿಗೆ ಸೇರಿಸ್ಕೋಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕೋಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇಟ್ಟರೆ ಅವಲಕ್ಕಿ ಕೂಡ ಚೆನ್ನಾಗಿ ನೆನೆಯುತ್ತೆ. ಆಮೇಲೆ ಏನಾದರೂ ಅದು ಗಟ್ಟಿ ಅಂತ ಅನಿಸಿದ್ರೆ ಇನ್ನು ಸ್ವಲ್ಪ ಮೊಸರು ಹಾಕ್ಕೊಳ್ಳಿ, ಇಲ್ಲಾಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೋದು. ಈಗ ಬಟ್ಲಿಗೆ ಮಾಡಿಟ್ಟಿರುವಂಥ ಮೊಸರು ಅವಲಕ್ಕಿಯನ್ನು ಬಡಿಸಿ ದೇವಿಗೆ ನೈವೇದ್ಯವನ್ನು ಮಾಡಬೇಕು. ನವರಾತ್ರಿ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯ ಪೂಜೆನ ಹೇಗೆ ಮಾಡಬೇಕು, ಯಾವ ಬಣ್ಣದ ಸೀರೆ ಉಡಬೇಕು, ಯಾವ ಹೂಗಳನ್ನ ಬಳಸಬೇಕು, ಮತ್ತು ಯಾವ ನೈವೇದ್ಯವನ್ನು ಮಾಡಬೇಕು ಅನ್ನೋಂಥ ಮಾಹಿತಿಯನ್ನು ಕತೆ ಸಮೇತ, ಮಂತ್ರದ ಸಮೇತ ಚುಟುಕಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ತಿಳ್ಕೊಳ್ತಾ ಮತ್ತೊಂದು ಒಳ್ಳೆ ಪೂಜಾ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ.